ಏಕಾಏಕಿ ದಿಢೀರಂತ ಏನು ಎ ಪಿ ಎಂ ಸಿ ಕಾಯ್ದೆಗೆ ತಿದ್ದುಪಡಿ ತಂತು, ಇದು ಸಂಪೂರ್ಣವಾಗಿ ರೈತರ ಬದುಕುವ ಹಕ್ಕನ್ನು ಕಿತ್ಕೊಂಡಿರುವಂಥದ್ದು. ರೈತರನ್ನ ಕೃಷಿಹೀನ ಕಾರ್ಮಿಕರನ್ನಾಗಿ ಮಾಡುವಂಥ ತಂತ್ರ ಇದರೊಳಗಡೆ ಅಡಕವಾಗಿದೆ. ಹಳ್ಳಿಗಳ ವಾಸ್ತವ ಚಿತ್ರಣ ಹೇಗಾಗಿದೆ? ಸೂಟು ಬೂಟು ಹಾಕಿಕೊಂಡು ಕೈನಲ್ಲಿ ಬ್ರೀಫ್ ಕೇಸ್ ಹಿಡ್ಕೊಂಡಿರೋ ಕಾರ್ಪೊರೇಟ್ ವ್ಯಕ್ತಿಗಳ ಪ್ರತಿನಿಧಿಗಳು ಇವತ್ತು ನಮ್ಮ ಹಳ್ಳಿಗಳ ಹೊರಗಳಲ್ಲಿ ಅಡ್ಡಾಡಕ್ಕೆ ಪ್ರಾರಂಭ ಮಾಡಿದ್ದಾರೆ. ಕೇಂದ್ರದ ರೈತ ನೀತಿ ವಿರೋಧಿಸಿ ದೆಹಲಿಯಲ್ಲಿ ಪ್ರತಿಭಟನೆಯನ್ನ ಸಾವಿರಾರು ಜನ ರೈತರು ಹಮ್ಮಿಕೊಂಡಿದ್ದಾರೆ. ಈ ಕುರಿತು ಮಾತನಾಡೋದಕ್ಕೆ ಜೆಡಿಎಸ್ ಮುಖಂಡರಾದಂತಹ ವೈಎಸ್ವಿ ದತ್ತ ಅವರು ನಮ್ಮ ಜೊತೆಗಿದ್ದಾರೆ, ಬನ್ನಿ ಮಾತನಾಡ್ಸೋಣ. ಸರ್, ರೈತರು ಚಳುವಳಿಯನ್ನ ಹಮ್ಮಿಕೊಂಡಿದ್ದಾರೆ. ನಿನ್ನೆ ಸಂಜೆ ಕೂಡ ಕೇಂದ್ರ ಮಾತುಕತೆ ನಡೆಸುವಂತಹ ಪ್ರಯತ್ನ ಮಾಡಿದೆ, ಸಮಿತಿ ರಚನೆ ಮಾಡ್ತೀವಿ ಅಂತ ಹೇಳಿದೆ, ಆದರೆ ರೈತರು ಒಪ್ಕೊಂಡಿಲ್ಲ. ರೈತ ಚಳುವಳಿಯ ಬಗ್ಗೆ ಮತ್ತು ಕೇಂದ್ರದ ಈ ಒಂದು ನೀತಿಯ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ರೈತರು ಮಾಡ್ತಾ ಇರೋ ಹೋರಾಟ ನ್ಯಾಯವಾದ ಹೋರಾಟ ಆಗಿದೆ. ಏಕೆಂದರೆ ಕೇಂದ್ರ ಸರ್ಕಾರ ಏಕಾಏಕಿ ದಿಢೀರಂತ ಏನು ಎ ಪಿ ಎಂ ಸಿ ಕಾಯ್ದೆಗೆ ತಿದ್ದುಪಡಿ ತಂತು, ಇದು ಸಂಪೂರ್ಣವಾಗಿ ರೈತರ ಬದುಕುವ ಹಕ್ಕನ್ನು ಕಿತ್ಕೊಂಡಿರುವಂಥದ್ದು. ಈಗ ಮೋದಿಯವರು ನಿನ್ನೆ ಎಲ್ಲೋ ಸ್ವಲ್ಪ ಸಡಿಲವಾಗಿರೋ ಥರ ಕಾಣುತ್ತೆ. ಏನೋ ಹಾಗೇನಿಲ್ಲ, ನಾವು ಕೆಲವು ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂತ ರೈತರ ಹೋರಾಟ ಭಾಳ ಉಲ್ಬಣವಾಗ್ತಾ ಇರೋದು ಕಂಡಮೇಲೆ ಗಾಬರಿಯಾಗಿ ನಿನ್ನೆ ಆ ಥರದ್ದು ಮಾತಾಡಿದ್ದಾರೆ. ಆದರೆ ನಿಜವಾಗಲೂ ಕೂಡ ಎ ಪಿ ಎಂ ಸಿ ಕಾಯ್ದೆ ಸಾರಾಸಗಟು ಆ ತಿದ್ದುಪಡಿಯನ್ನು ವಾಪಸ್ ತಗೊಂಡ್ರೆ ಮಾತ್ರ ರೈತರಿಗೆ ನ್ಯಾಯ ಸಿಕ್ಕಾಗುತ್ತೆ. ಇದಕ್ಕೆ ಇನ್ನೇನೇ ಇವರು ತೇಪೆ ಹಾಕುವ ಕೆಲಸ ಮಾಡಿದರೂ ಕೂಡ ಪ್ರಯೋಜನ ಆಗೋದಿಲ್ಲ. ಏಕೆಂತಂದರೆ ಇವತ್ತು ಎ ಪಿ ಎಂ ಸಿ ಕಾಯ್ದೆಯ ತಿದ್ದುಪಡಿಯಿಂದ ಆಗುವಂಥ ಅನ್ಯಾಯಗಳೇನು ರೈತರಿಗೆ ಅನ್ನೋದನ್ನು ನಾವು ನೋಡ್ಕೋಬೇಕಾಗತ್ತೆ. ಮೊದಲೇನಿತ್ತು, ಯಾಕೆ ಎ ಪಿ ಎಂ ಸಿ ಯಾಕೆ ಬಂತು ದೇಶದಲ್ಲಿ ಅಂತಂದರೆ, ಒಂದು ರೈತರು ಬೆಳೆದಂಥ ಬೆಳೆಗೆ ಒಂದು ನ್ಯಾಯವಾದಂಥ ಬೆಲೆ ಸಿಗಬೇಕು ಅನ್ನೋ ಕಾರಣಕ್ಕೆ ಬಂತು. ಮಧ್ಯವರ್ತಿಗಳ ಹಾವಳಿ ತಪ್ಪಿಸಬೇಕು, ರೈತರ ಶೋಷಣೆ ಸುಲಿಗೆ ತಪ್ಪಬೇಕು, ವ್ಯಾಪಾರಿಗಳು ಬಂಡವಾಳಶಾಹಿಗಳು ರೈತರನ್ನು ಶೋಷಿಸೋದು ತಪ್ಪಿಸ್ಬೇಕು, ಆ ಕಾರಣಕ್ಕೆ ಒಂದು ವ್ಯವಸ್ಥೆ ಜಾರಿಗೆ ಬರಬೇಕು ಅನ್ನೋ ಕಾರಣಕ್ಕೇ ಈ ಎ ಪಿ ಎಂ ಸಿ ಬಂದಿದ್ದು. ಈ ಎ ಪಿ ಎಂ ಸಿ ಬಂದಾಗ ಮುಖ್ಯವಾಗಿ ಬೆಲೆಗಳು ಕುಸಿದ ಸಂದರ್ಭದ ಒಳಗಡೆಯಲ್ಲಿ ಮಾರ್ಕೆಟ್ ಇಂಟರ್ವೆನ್ಷನ್ ಅಂಥೇಳಿ ಮಾರುಕಟ್ಟೆಯ ಮಧ್ಯಪ್ರವೇಶ ಸರ್ಕಾರನೇ ಮಾಡಬೇಕು ಅಂತ ಮಾಡಿ ಬೆಂಬಲ ಬೆಲೆ ಘೋಷಣೆ ಮಾಡೋದು ಅಂತ ಬಂದಿತ್ತು. ಈ ವ್ಯವಸ್ಥೆ ಇದುವರೆಗೆ ನಡ್ಕೊಂಡು ಬರ್ತಿದ್ದಂಥ ರೀತಿ, ಅದರಿಂದ ಅನುಕೂಲ ಆಗಿತ್ತು ರೈತರಿಗೆ. ಈಗ ಇವರೇನು ಮಾಡಿದ್ದಾರೆ ಅಂತಂದರೆ, ಮೇಲ್ನೋಟಕ್ಕೆ ರೈತರಿಗೆ ಮುಕ್ತತೆ ಕೊಟ್ಟಿದ್ದೀವಿ, ರೈತರಿಗೆ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ, ರೈತರು ತಾವು ಬೆಳೆದ ಬೆಳೆನ ಎಲ್ಲಿ ಬೇಕಿದ್ದರೂ ಯಾರಿಗೆ ಬೇಕಾದರೂ ಮಾರ್ಕೋಬೋದು ಅಂಥ ವ್ಯವಸ್ಥೆ ತಂದಿದ್ದೀವಿ, ಎ ಪಿ ಎಂ ಸಿಯಲ್ಲೇ ಮಾರಬೇಕು ಅಂತೇನಿಲ್ಲ ಅನ್ನೋ ಥರ ವ್ಯವಸ್ಥೆ ಮಾಡಿದ್ದಾರೆ. ಇದು ಏನಾಗ್ತಾಯಿದೆ, ನೋಡೋಕ್ಕೆ ಮೇಲ್ನೋಟಕ್ಕೆ ರೈತರು ಯಾರು ಜಾಸ್ತಿ ಕೊಡ್ತಾರೋ ಅವ್ರಿಗೆ ಮಾರ್ಕೋತಾರೆ, ರೈತರಿಗೆ ಅನುಕೂಲ ಆಗುತ್ತೆ ಅಂತ ಕೇಂದ್ರ ಸರ್ಕಾರ ಇದನ್ನು ಸಮರ್ಥನೆ ಮಾಡ್ಕೊಳ್ಳೋಕೆ ಹೊರಟಿದೆ. ಆದರೆ ಇದರ ಒಳ ಹುನ್ನಾರ ಏನಿದೆ ಅಂತಂದರೆ, ಸಂಪೂರ್ಣವಾಗಿ ಕೃಷಿಯನ್ನು ಬಂಡವಾಳಶಾಹಿಗಳ ಕೈಗೆ ಒಪ್ಪಿಸಿ ರೈತರ ಕೃಷಿಯ ವ್ಯವಸ್ಥೆಯನ್ನು ಖಾಸಗೀಕರಣ ಮಾಡುವುದರ ಮೂಲಕವಾಗಿ ರೈತರನ್ನು ಕೃಷಿಹೀನ ಕಾರ್ಮಿಕರನ್ನಾಗಿ ಮಾಡುವಂಥ ತಂತ್ರ ಇದರೊಳಗಡೆ ಅಡಕವಾಗಿದೆ. ಏನು ಅಂತಂದರೆ, ಈಗ ರೈತರು ಯಾವಾಗಲೂ ಯಾವ ಥರ ಇರ್ತಾರಪ್ಪ ಅಂದರೆ, ಪಾಪ ಅವರು ಸಣ್ಣ ಸಣ್ಣ ರೈತರುಗಳು, 2 ಎಕರೆ 3 ಎಕರೆ ಜಮೀನು ಇಟ್ಕೊಂಡಿರ್ತಾರೆ. ಅವ್ರ ಮನೆಯಲ್ಲಿ ಒಂದು ಮದುವೆ ಮಾಡಬೇಕಾಗತ್ತೆ, ಯಾರೋ ತೀರಿರ್ತಾರೆ, ಯಾರೋ ಕ್ಯಾನ್ಸರ್ ಕಾಯಿಲೆ ಆಗಿರುತ್ತೆ, ದುಡ್ಡು ಕಾಸು ಖರ್ಚು ಮಾಡಬೇಕಾಗಿರುತ್ತೆ, ಕಾಸು ಕರಿಮಣಿ ಇರಲ್ಲ, ಹೋಗ್ತಾರೆ ತಕ್ಷಣವೇ ಅವರಿದ್ದವರು ಯಾರೋ ಒಬ್ಬನ ಹತ್ರ ಹೋಗಿ ಸ್ವಲ್ಪ ದುಡ್ಡು ಕೊಡಪ್ಪ ಅಂತಾರೆ. ಆ ಊರಲ್ಲಿ ಯಾರೋ ಒಬ್ಬ ಶ್ರೀಮಂತ ಇರ್ತಾನೆ, ಆ ಶ್ರೀಮಂತನ ಹತ್ರ ಸ್ವಲ್ಪ ಸಾಲ ಇಸ್ಕೊಂಡಿರ್ತಾರೆ. ಶ್ರೀಮಂತ ಕಂಡೀಷನ್ ಹಾಕ್ತಾರೆ, ನಿಂದು ನೆಕ್ಸ್ಟು ತೆಂಗಿನಕಾಯಿ ಕೇಳಿದ್ರೆ ಕೊಬ್ಬರಿ ಮಾರಾಟ ಮಾಡಬೇಕಾದ್ರೆ ನನಗೆ ಮಾರಾಟ ಮಾಡಬೇಕು ಅಂತ ಕಂಡೀಷನ್ ಹಾಕಿ ದುಡ್ಡು ಕೊಟ್ಟಿರ್ತಾನೆ. ಹೀಗೆ ರೈತ ತನ್ನ ತಕ್ಷಣದ ದರ್ದಿಗೆ, ತಕ್ಷಣದ ತೃಪ್ತಿಗೆ ಒಬ್ಬನ ಗುಲಾಮನಾಗ್ತಾನೆ, ಒಬ್ಬನ ಹಂಗಿಗೆ ಒಳಪಡ್ತಾನೆ. ಇದು ಇದುವರೆಗಿತ್ತು, ಅದನ್ನು ತಪ್ಪಿಸೋಕ್ಕೇ ಎ ಪಿ ಎಂ ಸಿ ಬಂತು ಅಂತ ನಾವು ಅಂದ್ಕೊಂಡಿದ್ವಿ.
ಈಗ ಹೇಗಾಗಿದೆ ಗೊತ್ತಾ, ಹಳ್ಳಿಗಳ ವಾಸ್ತವ ಚಿತ್ರಣ ಹೇಗಾಗಿದೆ, ಸೂಟು ಬೂಟು ಹಾಕ್ಕೊಂಡು ಕೈನಲ್ಲಿ ಬ್ರೀಫ್ ಕೇಸ್ ಹಿಡ್ಕೊಂಡಿರೋ ಕಾರ್ಪೊರೇಟ್ ವ್ಯಕ್ತಿಗಳ ಪ್ರತಿನಿಧಿಗಳು ಇವತ್ತು ನಮ್ಮ ಹಳ್ಳಿಗಳ ಹೊಲಗಳಲ್ಲಿ ಅಡ್ಡಾಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅವರು ಆ ಹೊಲದಲ್ಲಿ ಬಂದು ಆ ರೈತನಿಗೆ ನೀನು ಇಂಥದೇ ಬೆಳೆ ಬೆಳೀಬೇಕು, ನಾನು ಹಿಂಗಿಷ್ಟು ದುಡ್ಡು ಕೊಡ್ತೀನಿ, ನೀನು ನನಗೇ ಮಾರಾಟ ಮಾಡಬೇಕು ಅಂಥೇಳಿ ಅವರಿಗೆ ಒಂದು ರೀತಿಯಲ್ಲಿ ಧಮಕಿ ಹಾಕ್ತಾ ಇದ್ದಾರೆ ಪರೋಕ್ಷವಾಗಿ. ಇದು ಇವತ್ತಾಗ್ತಾ ಇರೋ ವ್ಯವಸ್ಥೆ. ಆಮೇಲೆ ಕ್ರಮೇಣ ಇವತ್ತು ತಕ್ಷಣಕ್ಕೆ ಗೊತ್ತಾಗೋದಿಲ್ಲ. ಇದರ ಅಡ್ಡ ಪರಿಣಾಮ ಎಷ್ಟು ಭೀಕರವಾಗಿದೆಯಪ್ಪ ಅಂದರೆ, ಮುಂದಿನ ದಿನಗಳಲ್ಲಿ ಆ ರೈತ ಇವರ ದುಡ್ಡಿನಿಂದ ತೊಗೊಂಡು ಆ ಗಳಿಗೆಗೆ ದುಡ್ಡು ಬರುತ್ತೆ ಅನ್ನೋ ಕಾರಣಕ್ಕೆ ಇವರಿಗೆ ಬಲಿ ಬಿದ್ದ ಅಂದರೆ, ಮುಂದೆ ಈ ಶೋಷಣೆಗೆ ಒಳಗಾದ ರೈತ ಅನಿವಾರ್ಯವಾಗಿ ತನ್ನ ಜಮೀನನ್ನು ಅವನಿಗೆ ಮಾರಿಕೊಂಡು ತಾನೇ ಅಲ್ಲಿ ಕೂಲಿ ಕಾರ್ಮಿಕನ ಕೆಲಸ ಮಾಡೋ ಸ್ಥಿತಿಗೆ ತರ್ತಾ ಇದ್ದಾರೆ. ಆದ್ದರಿಂದ APMC ಕಾಯ್ದೆಯ ತಿದ್ದುಪಡಿ ಕಾರ್ಪೊರೇಟರೀಕರಣದ ಹುನ್ನಾರ ಮತ್ತು ಬಂಡವಾಳಶಾಹಿಗಳ ಕೈಗೆ ಕೃಷಿಯ ಉದ್ದಿಮೆಯನ್ನು ಒಪ್ಪಿಸುವ ಕೆಲಸ, ರೈತರನ್ನು ಭೂಹೀನ ಕೃಷಿ ಕಾರ್ಮಿಕರನ್ನಾಗಿ ಮಾಡಿ ಗುಲಾಮರನ್ನಾಗಿ ಮಾಡುವಂಥ, ಹಿಂದೆ ಬ್ರಿಟಿಷ್ನವರು ಬಂದಾಗ ಕಾಯಂ ಜಮೀನ್ದಾರಿ ಪದ್ಧತಿ ಅಂತ ಒಂದು ತಂದಿದ್ದರು, ಅದರ ಪ್ರತಿರೂಪವೇ ಈ ವ್ಯವಸ್ಥೆ ಅಂತ ನನ್ನ ಸ್ಪಷ್ಟ ಅಭಿಪ್ರಾಯ. ಹಾಗಾಗಿ ರೈತರ ಹೋರಾಟ ನಡೀತಿರೋದು ವ್ಯಾಪಕವಾಗಬೇಕು, ಇನ್ನೂ ಜೋರಾಗಬೇಕು. ನಮ್ಮಂಥವರೆಲ್ಲರೂ ಕೂಡ ಅದನ್ನು ಬೆಂಬಲಿಸಬೇಕು.